ನಾನಂತೂ ಬ್ಯೂಟಿಫುಲ್ ಆಗಿ ರೆಡಿ ಆಗ್ಬಿಟ್ಟಿದ್ದೀನಿ. ಯಾಕೆ ಅಂದ್ರೆ ಇವತ್ತು ವರ್ಲ್ಡ್ ಮೋಟರ್ ಸೈಕಲ್ ಡೇ. ಅಮ್ಮ ಇವೆಂಟ್ಗೆ ಬಾ ನನ್ನ ಜೊತೆಗೆ. ಬೆಕ್ಕದ ಅನಿಮಲ್ಸ್ ಏನಾರ ಶೋ ಇದ್ರೆ ಹೇಳು, ಬರ್ತೀನಿ. ಗಾಡಿಗೆ ಸಂಬಂಧಪಟ್ಟಿದ್ ನನಗೆ ಏನಮ್ಮ ಸಂಬಂಧ ಇದೆ? ಎಂಜಾಯ್ ಮಾಡು, ಪಾರ್ಟಿ ಎಂಜಾಯ್ ಮಾಡು. ಹೇಗಿರುತ್ತೆ ಏನು ಅಂತ ನಮ್ಗೆ ಬೇಕಾದ್ರೆ ವಿಡಿಯೋ ಮಾಡಿ ತೋರಿಸು. ಹೌದು, ನನ್ನ ಫ್ಯಾಮಿಲಿ ಬೆನ್ ಮೇಲಿದೆ, ಏನ್ ಸಮಾಚಾರ? ತೋರಿಸ್ತೀನಿ, ಅದನ್ನ ತೋರಿಸ್ತೀನಿ. ವರ್ಲ್ಡ್ ಮೋಟರ್ ಸೈಕಲ್ ಡೇ ಬೈಕರ್ಸ್ಗಳಿಗೆ ಒಂದು ಬೆಂಗಳೂರಲ್ಲಿ ಬಿಗ್ ಫೆಸ್ಟಿವಲ್ ನಡೆಯುತ್ತೆ, ಎವ್ರಿ ಇಯರ್ ನಡೆಯುತ್ತೆ. ಇಂಡಿಯಾದಲ್ಲಿ ಬೆಂಗಳೂರಲ್ಲಿ ಮಾತ್ರ ನಡೆಯೋದು. ಫುಲ್ ಡೇ ಇವೆಂಟ್ ಇರುತ್ತೆ, ಮಜಾ ಮಾಡ್ಬೋದು. ಫುಲ್ ಪಾರ್ಟಿ ಕಿಟಿ ಎಲ್ಲ ಇರುತ್ತೆ ಇವತ್ತು ನೈಟ್ ಎಲ್ಲ. ಸೊ ತುಂಬಾ ಜನಕ್ಕೆ ಇದ್ರ ಬಗ್ಗೆ ಗೊತ್ತಿರೋದಿಲ್ಲ, ಅದಕ್ಕೆ ಇವತ್ತು ನಮ್ಮ ಅಮ್ಮನ್ ವ್ಲಾಗ್ ಅಲ್ಲಿ ವರ್ಲ್ಡ್ ಮೋಟರ್ ಸೈಕಲ್ ಡೇ ಸೆಲೆಬ್ರೇಷನ್ ಹೆಂಗಿರುತ್ತೆ ಅಂತ ಹೇಳಿ ತೋರಿಸ್ತೀನಿ ನಿಮಗೆ. ನನ್ನ ಚಾನೆಲ್ ಅಲ್ಲಿ ಆಲ್ರೆಡಿ ತೋರಿಸಿದ್ದೀನಿ, ಸೊ ಈ ಚಾನೆಲ್ ಅಲ್ಲಿ ತೋರಿಸ್ತೀನಿ. ನಮ್ಮ ಅಮ್ಮ ಅಂತೂ ಬರೋದಿಲ್ಲ, ಯಾಕಂದ್ರೆ ಅಲ್ಲಿ ಕೂತ್ಕೊಳ್ಳೋಕೆಲ್ಲ ಸಮಸ್ಯೆ ಇರುತ್ತೆ, ಯಾಕಂದ್ರೆ ಎಲ್ಲ ಫುಲ್ ಜಿಂಚಾಕಲ್ಲಿ ಇರ್ತಾರೆ, ಎಲ್ಲ ಬಿಸಿ ಇರ್ತಾರೆ. ಸೊ ನಿಮಗೋಸ್ಕರ ಈವೆಂಟ್ ಹೆಂಗಿರುತ್ತೆ ಅಂತ ಈ ವಿಡಿಯೋ ಮುಖಾಂತರ ತೋರಿಸ್ತೀನಿ. ಆ ಟೈಗರ್ ಎದುರ್ಕೊಂಡು ಕೂತಿದೆ ಇಲ್ಲಿ. ಏನ್ ಸ್ಟೇಡಿ ಅಲ್ಲ ಇದು, ಚಾಮರಾಜ ಜೈಮಾಲ್ ಪ್ಯಾಲೇಸ್. ದೆವ್ವ ಇವತ್ತು ಮೂಗ್ ಬೆಟ್ಟಾಕೊಂಡ್ಬಿಟ್ಟಿದೆ, ಇಲ್ಲ ಅಂತ ಮೂಗ್ ಬೆಟ್ಟಾಕೊಂಡ್ಬಿಟ್ಟಿದೆ. ಬ್ಯಾಂಕಾಕಲ್ಲಿ ತಗೊಂಡಿದ್ದೆ ಇವತ್ತು, ಯೂಸ್ ಮಾಡ್ತಾ ಇರೋದು ಬ್ಯಾಂಕಾಕ್ ಬ್ಯಾಗು, ಬ್ಯಾಂಕಾಕ್ ಎಲ್ಲಾ ಐಟಮ್ಗಳನ್ನೆಲ್ಲ. ಇವತ್ತು ತುಂಬಾ ಜನ ನೋಡಿಲ್ಲ ಅಲ್ವಾ, ಇವತ್ತು ನಾನು ಟೈಗರ್ ಹಾಕೊಂಡಿದ್ದೀನಿ. ವಾವ್, ನಿಜವಾದ ಟೈಗರ್ ಅಂತ ಏರ್ಪೋರ್ಟ್ ಅಲ್ಲಿ ಕೇಳಿದ್ರು ಅಂತ ಅಂದೆ ನೀನು. ಏರ್ಪೋರ್ಟ್ ಅಲ್ಲಿ ಕಸ್ಟಮ್ಸ್ ಅವ್ರು ಹಿಡಿದ್ರು ನನ್ನ, ಯಾವ್ದೋ ತಲೆ ಕಡ್ಕೊಂಡ್ ಬಂದಿದ್ಯಾ ಅಂತ ಸ್ಕ್ಯಾನ್ ಬೇರೆ ಮಾಡಿದ್ರು. ಈ ಬ್ಯಾಗ್ ನ ಏನಿದು ಏನಿದು, ನಾನಂದ್ರೆ ಬ್ಯಾಗ್ ಸರ್ ಒಳಗ್ ಥರ್ಮೋಕಾಲ್ ಇರೋದು ಅಂತ ಕಸ್ಟಮ್ಸ್ ಅಲ್ಲಿ ಹಿಡಿದ್ರು. ಈ ಬ್ಯಾಗ್ ಎಷ್ಟು ರಿಯಾಲಿಟಿ ಅಲ್ಲ, ತುಂಬಾ ಚೆನ್ನಾಗಿದೆ. ನಮ್ ಫ್ಯಾಮಿಲಿ ಪಾರ್ಟ್ ಆಫ್ ದ ಫ್ಯಾಮಿಲಿ ಹೆಡ್ ಮಾತ್ರ ತಗೊಂಡ್ಬಂದಿದ್ದಾಳೆ ಬ್ಯಾಂಕಾಕ್ ಇಂದ, ಅದಕ್ಕೆಲ್ಲ ಕೈ ಕಾಲು ಹಾಕ್ಬಿಟ್ಟು ಒಂದು ರೆಡಿ ಮಾಡ್ಬಿಡು. ಬಟ್ ಎಷ್ಟು ಚೆನ್ನಾಗಿದೆ ನೋಡಮ್ಮ ಈ ತರ ರಿಯಲಿಸ್ಟಿಕ್ ಅಲ್ಲ. ಏ ಸುಬ್ಬಿ ಬೇಬಿ, ನೀವೆಲ್ಲ ಬೇಡ ಕಂಡ್ರು, ಅಲ್ಲಿ ನೋಡೋ ಟೈಗರ್ ಬಂದಿದೆ, ಟೈಗರ್ ಎದ್ರಕೋತಾಳೆ ರೀ, ಬುಸ್ಸಗಿ ಸಂದಾಳು ತೋರಿಸ್ತಾ ಇದಾರ ಅಪ್ಪ ಇವ್ರು ನೋಡ್ಬೇಕು. ಅವಳು ಅವಳು ಸ್ವಲ್ಪ ಭಯ ಇಲ್ಲ ಅವಳಿಗೆ. ಬೇಬಿ ಅಲ್ಲಿ ನೋಡು, ಅಕ್ಕ ಏನೋ ತಗೊಂಡು ಹೋಗ್ತಾ ಇದ್ದಾಳೆ, ನೋಡ್ತಾ ಇದ್ದಾಳೆ ಇಲ್ಲಿ, ಅಲ್ಲೇ ಇಡೆ ನೋಡ್ತಾ ಇದ್ದಾಳೆ ಅವಳು, ನೋಡ್ತಾ ಇದ್ದಾಳೆ ಒಂದ್ ಹೆಜ್ಜೆ ಹಿಂದೆ ಆಗ್ತು. ಭಯ ಬಂತು ಅವನ್ ಮೂಗೆಲ್ಲ. ಈಗ ಅಂತ ಇದೆ ನಾವಾಗಿಂದ, ಏ ಅವ್ನ್ ತುಂಬಾ ಅಮಾಯಕ ಹುಡುಗ ಅವನು, ಅವಳಗ್ ತೋರಿಸ್ಬೇಕು. ಆಯ್ತಮ್ಮ ಹೋಗಿ ಬಾ, ಬರ್ತೀನಿ, ಎಂಜಾಯ್ ಮಾಡು. ಈ ಬ್ಯಾಗ್ ಎಷ್ಟು ಕೊಟ್ಟಿದ್ ಗೊತ್ತಾ ನಾನು? 6,000 ರೂಪಾಯಿ ಕೊಟ್ಟಿದ್ದೀನಿ. ನೀವು ಬಿಡಿಮಾ, ನನ್ನ ಲೈಫಲ್ಲಿ ಯಾವ ಬ್ರ್ಯಾಂಡೆಡ್ ಐಟಮು 6,000 ಕೊಟ್ಟು ನಾನು ತಗೊಂಡಿಲ್ಲ. ನನ್ ಗೇರ್ಸ್ ಬಿಟ್ಟು ಹೇಳ್ತಿರೋದು ಬೇರೆ, ನಾರ್ಮಲ್ ಆಗಿ ಇದೊಂದಿಗೆ ಇನ್ವೆಸ್ಟ್ ಮಾಡ್ಬೇಕಂದ್ರೆ ತುಂಬಾ 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 ಇಷ್ಟ ಆಗಿತ್ತು. ಈ ತರ ಎಲ್ಲ ಸಿಗಲ್ಲ ಇಂಡಿಯಾದಲ್ಲಿ, ಅದಕ್ಕೆ ನಾನು ತಗೊಂಡೆ ಒಂದು. ಆಯ್ತಮ್ಮ, ಬೈಕರ್ಸ್ಗೆ ನಿಮಗೂ ಒಂದು ಎಂಟರ್ಟೈನ್ಮೆಂಟ್, ಫುಲ್ ಡೇ ಎಂಜಾಯ್ಮೆಂಟ್, ಹುಷಾರು, ನೋ ಕುಡಿತ, ಡ್ಯಾನ್ಸ್ ಮಾಡಿ, ಎಂಜಾಯ್ ಮಾಡಿ. ನಾನು ಅಲ್ಲಿ ಇರ್ತೀನಿ, ನಮ್ಮ ಬೆಕ್ಕಳನ್ನೆಲ್ಲ ಕೇಳೋರ್ಗೆಲ್ಲ ಹಾಯ್ ಹೇಳ್ಬಿಡು. ನಮ್ಮ ಮುದ್ದು ಮಕ್ಕಳೆಲ್ಲ ಹಂಗೇನಿಲ್ಲ, ನಮ್ಮ ಕುರಿ ಫ್ಯಾನು, ಯು ಫ್ಯಾನು. ವೆಲ್ಕಮ್ ಟು ದ ಇವೆಂಟ್. ಸೊ ನನ್ನ ಹಿಂದೆ 6,500 ಬೈಕ್ಗಳು ಪಾರ್ಕಿಂಗ್ ಆಗಿದ್ದಾವೆ. ಬೈಕ್ಗಳು ನೋಡಿ ನೋಡಿ, ಬೆಂಗಳೂರಲ್ಲಿ ಇರೋ ಬರೋರೆಲ್ಲ ಇವತ್ತು ಇಲ್ಲೇ ಇರ್ತಾರೆ. ಸೂಪರ್ ಬೈಕ್ಸ್ಗಳಿಂದ ಹಿಡಿದು ನಾರ್ಮಲ್ ಬೈಕ್ಸ್ಗಳ ತನಕ ಇವತ್ತು ಇಲ್ಲಿ ಬಂದಿದ್ದಾವೆ. ಒಳಗೆ ಇವೆಂಟು ಹೋಗಿ ನೋಡಿ ಈ ತರ ಬೈಕಿಂಗ್ ಸಂಬಂಧಪಟ್ಟಿರೋ ಅಂತ ಎಲ್ಲಾ ಔಟ್ಲೆಟ್ ಗಳನ್ನ ಹಾಕಿರ್ತಾರೆ.
ಪಲ್ಸರು, ಟ್ರಯಾಂಪು, ರಾಯಲ್ ಎನ್ಫೀಲ್ಡು, ಹೀರೋ ಎಲ್ಲ ಬಂದಿರುತ್ತೆ. ಸೊ ಶಾಪಿಂಗ್ ಮಾಡ್ಬೋದು ಇಲ್ಲೆಲ್ಲ. ಸೊ ಬೈಕಿಗೆ ಸಂಬಂಧಪಟ್ಟಿರುವಂಥ ಎಷ್ಟೊಂದು ಪ್ರಾಡಕ್ಟ್ಗಳು ಇಲ್ಲಿ ಸಿಗ್ತಾ ಹೋಗುತ್ತೆ ನಿಮಗೆ. ಸೊ ಮೊಬೈಲ್ ಹೋಲ್ಡರ್ಗಳು, ಗೇರ್ಸ್ಗೆ ಐಟಮ್ಗಳು ಎಲ್ಲ ಸಿಗುತ್ತೆ. ಸೊ ಇದು 6KM ಅಂತ, ಇದು MG ರೋಡಲ್ಲಿ ಇರುವಂತ ಒಂದು ಬ್ರ್ಯಾಂಡು. ನೋಡಿ ಬೈಕ್ಸ್ಗಳೆಲ್ಲ ಈ ಥರ ಗ್ರಾಫಿಕ್ಕು, ನನ್ನ ಬೈಕು ಮಾಡಿಸಿದ್ದೀನಿ ನೋಡಿ ಆ ಥರ ಗ್ರಾಫಿಕ್ಸ್ಗಳು, ಪ್ಲಸ್ ಗೇರ್ಸ್. ನೋಡಿ ನೋಡಿ ಇದೆಲ್ಲ ಬೈಕರ್ ಸಪ್ಪ ಹಿಂಗೆ ಮಾಡೋದು. ಸೂಪರ್ ಬೈಕ್ಸ್ಗಳು ತುಂಬಾ ಜನ ಆಸೆ ಇರುತ್ತೆ ಸೂಪರ್ ಬೈಕ್ಸ್ ನೋಡಿ. ಸೂಪರ್ ಬೈಕ್ BMW ಆ ಕಡೆ ಇನ್ನೊಂದಷ್ಟು, ನಿನ್ಗೆ ಯಾವ್ದು ಬೇಕು ಹೇಳಿ ಕೊಡಿಸ್ತೀನಿ ನಾನು. ನೋಡಿ ನೋಡಿ ಒಂದು ಫೇಮಸ್ ಫೇಮಸ್ ಇನ್ನು ಮಿಸ್ಟರ್ 350 ಟ್ರಾವೆಲರ್ ಅಂತ ನಮ್ಮ ಅಮ್ಮನ ಚಾನಲ್ ನಿನ್ನ ಇಂಟ್ರೊಡ್ಯೂಸ್ ಮಾಡ್ತೀನಿ. ಫಾಲೋ ಮಾಡಿ ಅಣ್ಣ ಇನ್ಸ್ಟಾಗ್ರಾಮ್ ಹ್ಯಾಂಡಲ್ ಹಾಕಿರ್ತೀನಿ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ. ಯೂಟ್ಯೂಬರ್ ಡುಗಟ್ಟಿ ಗಿಫ್ಟ್ ಮಾಡ್ಬೇಕಂತೆ ನೋಡಿ, ಸಬ್ಸ್ಕ್ರೈಬರ್ಸ್ ಎಲ್ಲ ಒಂದು ಡುಗಟ್ಟಿ ಕೊಡಿಸ್ಬಿಡಿ. ಸೊ ನಿಂಜಾ ಎಲ್ಲ ಇದೆ ನೋಡಿ, ಸೂಪರ್ ಬೈಕ್ಸ್. ಜಮಾನದ ವಿಂಟೇಜ್ ಗಾಡಿಗಳು ನೋಡಿ. ನನ್ನ ಫ್ರೆಂಡ್ ಏನೇ ಇದು ವಿಶಾಲ್ ಅಂತ ಹೇಳಿ ಅವ್ರ ಹೆಸರು. ಸೊ ಅವನು ಕಲೆಕ್ಷನ್ಸ್ ಇದೆಲ್ಲ ನೋಡಿ, ಕಲೆಕ್ಷನ್ ಇದೆ ನೋಡಿ. ಇನ್ನ ಅವ್ರದ್ದು ಗ್ಯಾರೇಜ್ ಇದೆ, ನಾನು ಅವ್ರದ್ದು ವ್ಲಾಗ್ ಮಾಡ್ತೀನಿ, ವ್ಲಾಗ್ ಅಲ್ಲಿ ನೋಡೋರಂತೆ. ಸೊ ನೋಡಿ ವಿಂಟೇಜ್ ಕಲೆಕ್ಷನ್. ಒಂದಷ್ಟು ಆಕ್ಟಿವಿಟೀಸ್ ರೇಸ್ ಗಳೆಲ್ಲ ನಡೀತಾ ಇರುತ್ತೆ. ಸೊ ಅದನ್ನು ನೋಡಿ, ಇವಾಗ ಸ್ಲೋ ರೇಸ್ ನಡೀತಾ ಇದೆ. ಸ್ಲೋ ರೇಸ್ ನೋಡಿ, ಇದು ನನ್ನ ಚಾನಲ್ ಅಲ್ಲ, ನಮ್ಮ ಅಮ್ಮನ ಚಾನಲ್ ಅಲ್ಲಿ ವ್ಲಾಗ್ ಮಾಡ್ತಾ ಇದ್ದೀನಿ. ಈ ಬ್ರ್ಯಾಂಡ್ ಅವರೆಲ್ಲ ಈ ತರ ಬೈಕ್ ಇಟ್ಟಿರ್ತಾರೆ, ಫೋಟೋ ತೆಗೆಸ್ಕೋಬಹುದು ನೋಡಿ. ರೇಸ್ ಆಡ್ಬೋದು ಕಡೆ ಬಾ. ಸೊ ಇದು ಫುಡ್ ಕೋರ್ಟ್, ಟಿಕೆಟ್ ಜೊತೆ ಬುಕ್ ಮಾಡ್ಕೊಂಡವ್ರು ಕೂಪನ್ ಅಲ್ಲಿ ಫುಡ್ ಕೊಡ್ತಾರೆ. ಇಲ್ಲ ಅಂತ ಹೇಳಿದ್ರೆ ಈ ತರ ಸ್ಮಾಲ್ ಸ್ಮಾಲ್ ಇದ್ರ ತರ ಹಾಕಿದಾರೆ, ಇಲ್ಲೂ ಹೋಗಿ ತಿನ್ಕೋಬಹುದು. ಸೊ ಈ ತರ ನೋಡಿ, ಎಲ್ಲ ಇವಾಗ ಲಂಚ್ ಬ್ರೇಕ್ ಆಯ್ತು, ಅದಕ್ಕೆ ಊಟ ಮಾಡಕ್ ಬಂದಿರಲ್ಲ ನೋಡಿ. ಇವ್ರ ಹೆಸರು ನಿತಿಲ್ ಅಂತ ಹೇಳಿ, ಕೇರಳದಿಂದ. ಇವರು ಯಂಗೆಸ್ಟ್ ಫಿಮೇಲ್ ರೇಸರ್ ಫ್ರಮ್ ಕೇರಳ. ಸೊ ಶ್ರೇಯಸ್ ಅಂತ ಒಬ್ಬ ಇದ್ದ, ಕರ್ನಾಟಕದವನು. ಸೊ ನಾನ್ಮೇಲೆ ಫಿಮೇಲ್ ಅಲ್ಲಿ ಇವಳು ಸಪೋರ್ಟ್ ಮಾಡ್ಬೇಕು ನೋಡಿ. ಸೊ ಇವ್ರ ಇನ್ಸ್ಟಾಗ್ರಾಮ್ ಹ್ಯಾಂಡಲ್ ಹಾಕಿರ್ತೀನಿ. ಸೊ ನೋಡಿ, ಸಣ್ಣ ಏಜ್ ಅಲ್ಲೇನೆ ಎಷ್ಟೊಂದು ಸಾಧನೆ ಮಾಡ್ತಾ ಇರ್ತಾರೆ. ಸೊ ಇಂಥವ್ರಿಗೆ ಸಪೋರ್ಟ್ ಮಾಡ್ಬೇಕು ನೀವು. ಹೌ ಓಲ್ಡ್ ಆರ್ ಯು? 14 ಇಯರ್ಸ್ ಅಂತೆ ನೋಡಿ. 14 ವರ್ಷಕ್ಕೆ ಬೈಕ್ ಓಡಿಸ್ತಾರೆ, ಸಪೋರ್ಟ್ ಮಾಡ್ಬೇಕು. ಪೇರೆಂಟ್ಸ್ ಸಪೋರ್ಟ್ ಇರೋದಕ್ಕೆ ಹುಡುಗಿ ಇಲ್ಲಿ ಬಂದಿರೋದು ಇವತ್ತು. ಸೊ ಪೇರೆಂಟ್ಸ್ ಎಲ್ಲ ಫೀಲ್ಡ್ ಅಲ್ಲಿ ಹೆಣ್ಮಕ್ಳನ್ನ ಸಪೋರ್ಟ್ ಮಾಡಿ. ಇಲ್ಲಿ ನೋಡಿ, ಪ್ರಾಣಿಗಳನ್ನ ತರ್ಬೋದು ನಮ್ಮ ಇವೆಂಟ್ ಗೆ ನೋಡಿ. ಅಂತೆ ನೋಡಿ, ನಾಯಿ ಎಲ್ಲ ತರ್ತಾರೆ ಇವೆಂಟ್ಗೆ. ಸೊ ನಮ್ ಬೇಕನ್ನ ತಗೊಂಬಂದಿಲ್ಲ ನಾವು, ಆದ್ರೆ ಇಲ್ಲಿ ನೋಡಿ ಚೆನ್ನಾಗಿದೆ. ಅರವಿಂದ್ ಕೆಪಿ, ಅರವಿಂದ್ ಕೆಪಿ ರೇಸರ್ ಗೊತ್ತಲ್ಲ, ಬಿಗ್ ಬಾಸ್ ಹೋಗಿದ್ರಲ್ಲ ಬಂದಿದಾರೆ ನೋಡಿ ಅವರು ಮತ್ತೆ ದಿವ್ಯಾ ಹುಡುಗ.
ನಾನು ಲಾಸ್ಟ್ ಟೈಮ್ ಅವ್ರನ್ನ ಇಂಟರ್ವ್ಯೂಗೆ ಹೋದಾಗ ರೇಡಿಯೋ ಸಿಟಿಯಲ್ಲಿ ಮೀಟ್ ಮಾಡಿದ್ದೆ. ಸಾರಿ ದಿವ್ಯಾವ್ರು, ಸ್ವಲ್ಪ ಅವ್ರ ಇವ್ರ ಜೊತೆ ಮಾತುಗಳೇ ಜಾಸ್ತಿ ಆಯ್ತು, ಸ್ವಲ್ಪ ಜಾಸ್ತಿ ತೋರ್ಸಕ್ಕಾಗ್ಲಿಲ್ಲ. ಸೊ ಇವೆಂಟ್ ಎಂಜಾಯ್ ಮಾಡಿದೀರ ಅಂತ ಭಾವಿಸ್ತಾ ಇದ್ದೀನಿ. ಇವಾಗ ವಾಪಸ್ ಮನೆಗೆ ಹೋಗ್ತಾ ಇದ್ದೀನಿ, ಟೈಮ್ ಆಯ್ತು ಆಲ್ಮೋಸ್ಟ್ 10 ಗಂಟೆ. ಸೊ ಮಂಗಳಾರತಿ ಇದೆ ಮನೆಗೆ ಹೋದ್ಮೇಲೆ ಆದ್ರೆ ಬೈತಾರೆ ಮನೆಯಲ್ಲಿ. ಸೊ ಇವಾಗ ಜಯಮಾರ್ ಪ್ಯಾಲೇಸ್ ಇಂದ ಮನೆ ಕಡೆಗೆ ಹೋಗೋಣ. ಹೆಂಗ ಅನಿಸ್ತು ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ. ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ. ಬಾಯ್.